ನಗರದ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ನಲ್ಲಿ ಇಂದಿನಿಂದ ಆರಂಭವಾದಂತ 3 ದಿನಗಳ ಗ್ರೀನ್ ವೆಹಿಕಲ್ ಎಕ್ಸ್ಪೋಗೆ ಚಾಲನೆ ದೊರೆತಿದೆ ಇಲ್ಲಿರುವಂತ ಭಿನ್ನ ವಿಭಿನ್ನವಾದಂತ ವಿದ್ಯುತ್ ವಾಹನಗಳನ್ನು ನಿಮ್ಮ ನ್ಯೂಸ್ ಫಸ್ಟ್ ನಿಮಗೆ ಪರಿಚಯ ಮಾಡ್ತಾ ಇದೆ ಇದೀಗ ಇಂಗೋ ಕಂಪನಿಯ ಒಂದು ವಿದ್ಯುತ್ ವಾಹನವನ್ನು ನ್ಯೂಸ್ ಫಸ್ಟ್ ಮೊದಲಿಗೆ ತೋರಿಸ್ತಾ ಇದೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ವಿದ್ಯುತ್ ವಾಹನವನ್ನು ಖರೀದಿ ಮಾಡಬೇಕು ಪೆಟ್ರೋಲ್ ಡೀಸೆಲ್ ಗೆ ಖರ್ಚು ಮಾಡುತ್ತಿರುವ ಹಣವನ್ನು ಉಳಿಸಬೇಕು ಆದರೆ ಎಲೆಕ್ಟ್ರಿಕ್ ವಾಹನಗಳ ರೇಟ್ ಅನ್ನು ಕೇಳಿ ಕೆಲವರು ಆಘಾತಕ್ಕೊಳಗಾಗ್ತಾರೆ ಇಷ್ಟರ ಮಟ್ಟಿಗೆ ಕೊಟ್ಟು ತಗೊಳ್ಳುವಂತದ್ದು ಏನಿದೆ ಅಂತ ಇನ್ನ ಈ ವಾಹನದ ವಿಶೇಷತೆ ಬಗ್ಗೆ ಮಾತಾಡಲಿಕ್ಕೆ ಇದೇ ಕಂಪನಿಯ ಸಿಬ್ಬಂದಿಯಾದಂತ ಭರತ್ ನನ್ನೊಟ್ಟಿಗೆ ಇದ್ದಾರೆ ಭರತ್ ಜಿ ಮೊದಲಿಗೆ ಈ ವಾಹನದ ಸ್ಪೆಷಾಲಿಟಿ ಏನು ಎಷ್ಟು ನಾರ್ಮಲಿ ಒಂದಿಷ್ಟು ಕ್ವೆಶ್ಚನ್ಸ್ ಇರುತ್ತೆ ಗಾಡಿ ರೇಟ್ ಎಷ್ಟು ಆಗುತ್ತೆ ಎಷ್ಟು ಅವರ್ ಚಾರ್ಜ್ ಮಾಡಬೇಕು ಬ್ಯಾಟರಿ ಎಷ್ಟು ವಾರಂಟಿ ಬರುತ್ತೆ ನಾರ್ಮಲಿ ನೀವು ಕಸ್ಟಮರ್ ಗಳಿಂದ ಕೇಳುವಂತದಕ್ಕೆ ಒಂದು ಉತ್ತರ ರೆಡಿ ಮಾಡಿರ್ತೀರಾ ಅದನ್ನ ಹೇಳಿಬಿಡಿ ಖಂಡಿತವಾಗ್ಲೂ ಸರ್ ಇದು ಕಂಪ್ಲೀಟ್ಲಿ ಬೆಂಗಳೂರು ಬೇಸ್ಡ್ ಕಂಪನಿ ಒಂದು 2018 ಅಲ್ಲಿ ನಾವು ಕಂಡುಹಿಡಿದಿರೋದು ಲೈಕ್ ವಿ ಫೌಂಡ್ ಇಟ್ ಸ್ಪೀಡ್ ಬಂದಿ 25 ಕಿಲೋಮೀಟರ್ಸ್ ಪರ್ ಅವರ್ ಆಗುತ್ತೆ ರೇಟ್ ಬಂದಿ 55,000 ಆಗುತ್ತೆ ನಾವು ಎರಡು ತರ ವೇರಿಯಂಟ್ ಇಟ್ಟಿದ್ವಿ ಒಂದು ಫಿಕ್ಸ್ಡ್ ಬ್ಯಾಟ್ರಿ ಒಂದು ಮತ್ತೆ ಒಂದು ಸ್ವಾಪಬಲ್ ಬ್ಯಾಟ್ರಿ ಫಿಕ್ಸ್ಡ್ ಬ್ಯಾಟ್ರಿ ಬಂದು ಸ್ವಲ್ಪ ಕಾಸ್ಟ್ ಕಮ್ಮಿ ಆಗುತ್ತೆ ವೇರಿಯಬಲ್ ಬ್ಯಾಟ್ರಿ ಬಂದು ಲೈಕ್ ನೀವು ಎಲ್ಲರೂ ಚಾರ್ಜಿಂಗ್ ಪಾಯಿಂಟ್ ಸಿಕ್ಕಿಲ್ಲ ಅಂದರೆ ಸೊ ಗಾಡಿ ನಿಲ್ಲಿಸ್ಬಿಟ್ಟು ಅಯ್ಯೋ ನಾನು ಚಾರ್ಜಿಂಗ್ ಹುಡ್ಕೊಂಡು ಹೋಗ್ಬೋದು ಅನ್ಬೋದು ಬ್ಯಾಟ್ರಿನ ತೊಗೊಂಡೋಗಿ ಎಲ್ಲಿ ಬೇಕಾದ್ರೂ ಚಾರ್ಜ್ ಮಾಡ್ಬೋದು ಸೊ ದಟ್ ಇಸ್ ಆ ಥರ ಎರಡು ವೈಶಿಷ್ಟ್ಯತೆ ಇದೆ ಒಂದು ಬ್ಯಾಟ್ರಿ ಸ್ವಾಪಿಂಗು ಒಂದು ಫಿಕ್ಸ್ಡ್ ಬ್ಯಾಟ್ರಿ ಅನ್ನೋದು ಫುಲ್ಲು ಗಾಡಿ ಸ್ಪೀಡ್ ಬಂದು 25 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ ಆಮೇಲೆ ಎರಡು ಕಡೆಯೂ ಡ್ಯುಯಲ್ ಸಸ್ಪೆನ್ಷನ್ಸ್ಗಳಿವೆ ಫ್ರಂಟ್ ಸಸ್ಪೆನ್ಷನ್ ಇದೆ ಬ್ಯಾಕ್ ಸಸ್ಪೆನ್ಷನ್ ಇದೆ 200 ಕೆಜಿವರೆಗೂ ಲೋಡ್ ತಡೆಯುತ್ತೆ ಆಮೇಲೆ ಯಾವುದಾದ್ರು ಬಾಕ್ಸ್ಗಳು ಇಟ್ಕೋಬೇಕು ಇದೇನೋ ಡೆಲಿವರಿ ಮಾಡಬೇಕು ಅಂಥದಕ್ಕೆಲ್ಲ ಉಪಯೋಗ ಆಗುತ್ತೆ ಮತ್ತು ಇನ್ನೊಂದು ವೇರಿಯಂಟ್ ಇದೆ ಪರ್ಸನಲೈಸ್ಡ್ ಮೊಬೈಲಿಟಿ ವೆಹಿಕಲ್ ಅಂತ ಇದರಲ್ಲಿ ಏನಾದರೂ ಅಕಸ್ಮಾತ್ ಎಲ್ಲಾದರೂ ನಿಮಗೆ ಎಲ್ಲಿದೆ ಗಾಡಿ ಅನ್ನೋದು ಕೂಡ ನೀವು ಈಸಿಯಾಗಿ ಕಂಡುಹಿಡಿಯಬಹುದು ಸೊ ಮತ್ತೊಂದು ಡೌಟ್ ಇರುತ್ತೆ ಈ ಗಾಡಿಯನ್ನು ಯಾಕೆ ಮಾಡಿದ್ರು ಯಾವುದೇ ಗಾಡಿಯನ್ನು ಮಾಡಾಗಿದ್ರೆ ಇದಾಗ ಮೋಟರ್ ಬೈಕ್ ಇರ್ಬೋದು ಮೊಪೆಡ್ ಇರ್ಬೋದು ಒಂದೊಂದು ಏಜ್ಗಳಿಗೆ ಯೂಸ್ ಆಗಲಿ ಆ ಏಜ್ ಗ್ರೂಪ್ ಜನರಿಗೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾರೆ ಈ ಗಾಡಿ ನಿರ್ಮಾಣ ಆಗಿದ್ದು ಏನಕ್ಕೆ ಇದು ಗೂಡ್ಸ್ ನಾನು ನೋಡೋದು ಮಟ್ಟಿಗೆ ಇದು ಯಾವ ಥರ ಇದೆ ಅಂದರೆ TVS XL ನಾವು ಹಳೆ ಕಾಲದಲ್ಲಿ ನೋಡ್ತಾ ಇದ್ವಿ ಗೂಡ್ಸ್ ಪರ್ಪಸ್ಗೆ ಸೊ ಈ ಗಾಡಿಯಲ್ಲಿ 200 ಕೆಜಿ ತಡೆಯುತ್ತೆ ಅಂತ ಹೇಳ್ತೀರಾ ಗ್ಯಾರಂಟಿ ತಡೆಯುತ್ತೆ ಅಂತೀರಾ ಟ್ರೈ ಮಾಡಿದ್ದೀರಾ ಹೌದು ಸರ್ ಗ್ಯಾರಂಟಿ ಟ್ರೈ ಮಾಡಿದ್ದೀವಿ ಸೊ ನನಗೆ ವಿಶುವಲ್ಸ್ಗಳನ್ನ ತೋರಿಸ್ಕೊಳ್ತೀನಿ ಮುಂದಗಡೆ ಒಂದು ಬಾಕ್ಸ್ ಇಟ್ಟು ನಾವು ಹಿಂದ್ಗಡೆ ಬಾಕ್ಸ್ನ ಇಟ್ಟು ನಾವು ಮಾಡ್ತೀವಿ ಚೆಕ್ ಮಾಡ್ತೀವಿ ವೆಯ್ಟ್ನ ಲೋಡ್ ಚೆಕ್ ಮಾಡೋದಕ್ಕೆ ಸೊ ಅಂದರೆ 200 ಕೆಜಿ ಅಂದರೆ ಒಬ್ಬ ಮನುಷ್ಯ ಪ್ಲಸ್ ಒಂದು 100-120 ಕೆಜಿವರೆಗೂ ಎಕ್ಸ್ಟ್ರಾ ಲೋಡ್ ಮಾಡೋದು ಯಾಕಂದರೆ ಮನುಷ್ಯ ಅವ್ನ ಆವ್ರೇಜ್ ವೆಯ್ಟ್ ಬಂದು 60-70 ಕೆಜಿಸ್ ಇರುತ್ತೆ 80-80 ಕೆಜಿಸ್ವರೆಗೂ ಇರುತ್ತೆ ಸೊ ಅದರಿಂದ ಅವರು ಈಸಿಯಾಗಿ ಒಂದು ವೆಯ್ಟ್ ಹೆಚ್ಕೊಂಡು ಲೈಕ್ ಫಾರ್ ಅನ್ ಎಕ್ಸಾಂಪಲ್ ಡೆಲಿವರಿ ಮಾಡೋದಕ್ಕೆ ಹಾಲನ್ನ ಹಾಕೋದಕ್ಕೆ ತುಂಬ ವೆಹಿಕಲ್ಸ್ ನೀವು ಬೇರೆ ಲೈಕ್ ಈಗ ಬಿಗ್ ಬ್ಯಾಸ್ಕೆಟ್ಸು ಅಂತ ಕಂಪ್ನಿಗಳಿಗೆ ಫೀಟ್ ಮ್ಯಾಜರ್ ನೋಡ್ಬೋದು ನೀವು ತುಂಬ ಓವರ್ ಹ್ಯಾಂಗಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಾರ್ಮಲ್ ಪೆಟ್ರೋಲ್ ವೆಹಿಕಲ್ಗೆ ಸೊ ಅದನ್ನು ನಾವು ಇನ್ಸ್ಪೈರ್ ಆಗಿ ಅದರಿಂದ ನಾವು ಇದನ್ನ ಈಸಿಯಾಗಿ ಹೌ ಈಸಿಲಿ ದ ಲೋಡ್ ಕ್ಯಾನ್ ಬಿ ಬೇರ್ಡ್ ಔಟ್ ಥ್ರೂ ಔಟ್ ದ ವೆಹಿಕಲ್ ಸೊ ಡಿಸೈನ್ಡ್ ಮ್ಯಾನುಫ್ಯಾಕ್ಚರ್ಡ್ ಟೆಸ್ಟೆಡ್ ಇನ್ ಬ್ಯಾಂಗ್ಳೂರ್ ಈಗ ಮತ್ತೊಂದು ಡೌಟ್ ಏನಂದರೆ ಈಗ ಹಿಂದೆ ಗೂಡ್ಸ್ ಹಾಕ್ಕೊಳ್ತೀವಿ ಅದ್ರ ಜೊತೆಗೆ ಮುಂದೆನೂ ಜಾಗ ಕೊಟ್ಟಿದ್ದೀರಾ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಒಂದು ಚಾರ್ಜ್ಗೆ ಎಷ್ಟು ಟೈಮ್ ಹಿಡಿಯುತ್ತೆ ಎಷ್ಟು ಯೂನಿಟ್ ಕನ್ಸ್ಯೂಮ್ ಆಗುತ್ತೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಸರ್ ಒಂದು ಸರಿ ಚಾರ್ಜ್ ಆದರೆ 50 ಕಿಲೋಮೀಟರ್ವರೆಗೂ ಬರುತ್ತೆ ಲೋಡಿಂಗ್ ವಿತ್ ಲೋಡಿಂಗ್ ಅಂತ ಹೇಳ್ತಾ ಇರೋದು ಆಮೇಲೆ ಪರ್ ಚಾರ್ಜ್ಗೆ ಬಂದು ಅದು 1 ಯೂನಿಟ್ 1 ಟು 1.2 ಯೂನಿಟ್ ಕನ್ಸ್ಯೂಮ್ ಆಗುತ್ತೆ ಅಂದರೆ ಅವಾಗ ನಿಮಗೆ ಪರ್ ಕಿಲೋಮೀಟರ್ಗೆ ನಿಮಗೆ 0.7 ಪೇಸ ಬೀಳುತ್ತೆ ಹಾಗೆ ಬ್ಯಾಟ್ರಿ ಕೆಪಾಸಿಟಿ ಬಂದು 48 ವೋಲ್ಟ್ಸ್ 21 AH ಇದೆ ಸೊ ಆಮೇಲೆ ನೀವು ಕೇಳ್ತಿರೋದು ಎಷ್ಟು ವೆಯ್ಟ್ ಇದೆ ಅಂತ ವೆಯ್ಟ್ ಗಾಡಿ ವೆಯ್ಟ್ ಬಂದು 45 ಕೆಜಿ ಇದೆ ಸರ್ ಈಗ ಮತ್ತೊಂದು ಡೌಟು ನಾನೊಂದು 55,000 ಕೊಟ್ಟು ಈ ಗಾಡಿನ ತೊಗೊಳ್ತೀನಿ ತಗೊಂಡಿದ್ದು ನೆಕ್ಸ್ಟ್ ಡೇನೆ ಹಾಳಾಗೋಯ್ತು ಯಾಕಂದರೆ ರಿಜಿಸ್ಟ್ರೇಷನ್ ಇಲ್ಲ ಬಿಲ್ ಮಾತ್ರ ಕೊಡ್ತೀರಾ ಸೊ ಎಷ್ಟು ವರ್ಷ ಗ್ಯಾರಂಟಿ ಇದೆ ವಾರಂಟಿ ಇದೆ ಏನೇನು ಫೆಸಿಲಿಟಿ ನಾನು ನೋಡಿರೋ ಹಾಗೆ ಇದರಲ್ಲಿ ಮುಂದೆ ಮೊಬೈಲ್ ಚಾರ್ಜಿಂಗ್ ಸಹ ಇಟ್ಟಿದ್ದೀರಾ ಇದೆಲ್ಲದಕ್ಕೂ ಒಂದು ಗ್ಯಾರಂಟಿ ಕೊಡಬೇಕಂದ್ರೆ ಎಷ್ಟು ದಿನ ಕೊಡ್ತೀರಾ ಸರ್ ಫುಲ್ ಗಾಡಿಗೆ 1 ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ಯಾವುದೇ ಮೆಕ್ಯಾನಿಕಲ್ ಏನೇ ತೊಂದರೆ ಇದ್ದರೂ ಮೆಕ್ಯಾನಿಕಲ್ ಇಶ್ಯೂಸ್ಗಳಿರ್ತೇ ಇರ್ತವೆ ಹಾಗೆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಲೈಕ್ ಮೋಟರು ಕಂಟ್ರೋಲ್ಗೆ 1 ಇಯರ್ ವ್ಯಾರಂಟಿ ಇದೆ ಅದೇ ಬ್ಯಾಟ್ರಿಗೆ 3 ವರ್ಷ ವ್ಯಾರಂಟಿ ಕೊಡ್ತೀವಿ ಏನೇ ಆದರೂ ನಮ್ಮ ಆಫೀಸ್ ಇದೆ ಸೊ ನಮ್ಮ ಸರ್ವಿಸ್ ಟೆಕ್ನಿಷಿಯನ್ಸ್ಗಳಿರ್ತಾರೆ ಸೊ ನಾವು ಅದನ್ನ ರೆಡಿ ಮಾಡಿ ನಿಮಗೆ ವಿಲ್ ಗಿವ್ ಇಟ್ ಸರ್ ಇವಾಗ ನಾವು ಆ್ಯಸ್ ಆಫ್ ನಾವು ಪರ್ ಮಂತ್ಗೆ 100 ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಇಲ್ಲೇ ಪೀನಿಯಾದಲ್ಲಿ ಸೊ ಇವಿಷ್ಟ ಆಗಿತ್ತು ಭರತ್ ರವರ ಮಾತು ಮತ್ತೊಂದು ಗಾಡಿಯ ಕೆಲವೊಂದು ಸ್ಪೆಸಿಫಿಕೇಶನ್ನ ಕ್ಯಾಮ್ರಾಮನ್ ಮಂಜುನಾಥ್ ದೇವನಳ್ಳಿ ತೋರಿಸ್ತಾ ಇದ್ದಾರೆ ಮೊದಲಿಗೆ ನೋಡೋದಕ್ಕೆ ಸಾಮಾನ್ಯವಾದ ಸೈಕಲ್ ಥರ ಕಾಣುತ್ತೆ ಮುಂದಗಡೆ ಸಸ್ಪೆನ್ಷನ್ ಡ್ಯುಯಲ್ ಸಸ್ಪೆನ್ಷನ್ ಇದೆ ಸಣ್ಣವಾದ ಟೈಯರ್ ಇದೆ ಅದ್ರ ಜೊತೆಗೆ LED ಲೈಟ್ ಈ ವಾಹನದಲ್ಲಿ ಅಳವಡಿಸಲಾಗಿರುವಂಥದ್ದು ಅದ್ರ ಜೊತೆಗೆ ಕಂಪನಿಯ ಲೋಗೋ ಇನ್ಗೋ ಅನ್ನೋದನ್ನು ಈಗ ಮುಂದಗಡೆ ತೋರಿಸ್ತಾ ಇರುವಂಥದ್ದು ಅದ್ರ ಜೊತೆಗೆ ಈ ಒಂದು ಡಿಸ್ಪ್ಲೇ ಏರಿಯಾದಲ್ಲಿ ಒಂದು ಮೀಟರ್ನಲ್ಲಿ ಎಷ್ಟು ಕಿಲೋಮೀಟರ್ ಇನ್ನೂ ಬರುವಂಥ ಸಾಧ್ಯತೆ ಇದೆ ಬ್ಯಾಟ್ರಿ ಎಷ್ಟಿದೆ ಹೆಡ್ಲೈಟ್ ಆನ್ ಆಗಿದೆಯಾ ಆಗಿಲ್ವಾ
ಇವಿಷ್ಟನ್ನ ತೋರಿಸೋ ಒಂದು ಪ್ರಯತ್ನವನ್ನ ಈ ಕಂಪನಿಯವರು ಮಾಡಿದ್ರೆ, ಮತ್ತೊಂದು ಜಾಗದಲ್ಲಿ ಮೊಬೈಲ್ ಅನ್ನ ಚಾರ್ಜ್ ಮಾಡ್ಕೊಳ್ಳೋದಿಕ್ಕೂ ಸಹ ಇಲ್ಲಿ ಪೋರ್ಟ್ ಅನ್ನ ಮಾಡಲಾಗಿರುವಂಥದ್ದು. ಜೊತೆಗೆ ಎಲೆಕ್ಟ್ರಿಕಲ್ ಸ್ಟಾರ್ಟ್ ಯಾವ ರೀತಿ ಎಲ್ಲ ಬಟನ್ ಎಲ್ಲ ವಾಹನಗಳಲ್ಲಿ ಬರುತ್ತೆ, ಆ ಒಂದು ಬಟನ್ ಇರುವಂಥದ್ದು ಸ್ವಿಚ್ ಆನ್ ಮಾಡಿ ಆಫ್ ಮಾಡಲಿಕ್ಕೆ ಜಾಗ ಇರುತ್ತೆ. ಒಟ್ಟಾರೆ ವಿಭಿನ್ನವಾದಂಥ ಶೈಲಿಯಲ್ಲಿ ನೂತನವಾದಂಥ ಒಂದು ವಾಹನ ಮಾರುಕಟ್ಟೆಗೆ ಬಂದಿದೆ. 3 ವರ್ಷ ಗ್ಯಾರಂಟಿ ವಾರಂಟಿಯನ್ನು ಕೊಡ್ತಾರೆ. ಇದರ ಜೊತೆಗೆ 200 kg ಇದನ್ನು ವೆಯ್ಟನ್ನು ತಡೆಯುತ್ತೆ ಅಂತ ಹೇಳಿದ್ದಾರೆ. ಈ ಒಂದು ರಿಯಾಲಿಟಿ ಚೆಕ್ಕನ್ನು ಸಹ ಈಗ ನಿಮ್ಮ ನ್ಯೂಸ್ ಫಸ್ಟ್ ಮಾಡುತ್ತೆ. ಪ್ರೇಕ್ಷಕರಿಗೆ ಯಾವ ರೀತಿ ಈ ಒಂದು ವಾಹನದ ಸದ್ಬಳಕೆಯನ್ನು ಮಾಡ್ಬೋದು ಅನ್ನೋದನ್ನು ಸಹ ತೋರಿಸುತ್ತೆ. ಒಟ್ಟಿನಲ್ಲಿ ಪೊಲ್ಯೂಷನ್ ಕಡಿಮೆ ಆಗುವ ನಿಟ್ಟಿನಲ್ಲಿ ವಿದ್ಯುತ್ ವಾಹನಗಳು ಮತ್ತಷ್ಟು ಮಾರುಕಟ್ಟೆಗೆ ಬರಬೇಕು. ಕಾಂಪಿಟೇಟಿವ್ ರೇಟ್ಗಳಲ್ಲಿ ಗ್ಯಾರಂಟಿ ಇರುವಂಥ ವಾಹನಗಳು ಮಾರುಕಟ್ಟೆಗೆ ಬರಲಿ ಅನ್ನೋದು ನ್ಯೂಸ್ ಫಸ್ಟ್ನ ಆಶೆಯಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಅಭಿಷೇಕ್ ಬಿವಿ, ನ್ಯೂಸ್ ಫಸ್ಟ್, ಬೆಂಗಳೂರು.